ಬರಲಿ ಭವಾನಿ ಅಕ್ಕ ಬರಲಿ ಯಾರೇ ಬಂದ್ರು ನಮ್ಗೆ ಪ್ರೀತಮ್ ಗೌಡ್ರೆ ಸರ್ ಗೆಲ್ಲೋದು ಹಾಸನಲ್ಲಿ. ಪ್ರೀತಮ್ ಗೌಡ್ರು ಗೆದ್ದವ್ರು ಓಕೆ, ಆ ಗೆದ್ದಿದ್ದು ಪ್ರಕಾಶ್ ಅವ್ರ ಅಪೋಸಿಟ್. ಈಗ ಬತ್ತೀನಿ ಅಂತ ಕರೀತಾ ಇದ್ರು ರೇವಣ್ಣನ, ಅದ್ಯಾವ ಗ್ಯಾರಂಟಿ? ಟಿಕೆಟ್ ಯಾರು ಕೊಡ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ವಲ್ಲ ಸರ್. ಬೇಲೂರು ಜನ ಓಟ್ ಹಾಕ್ಬೇಕು ನಿಮ್ಮ ಪಾರ್ಟಿಗೆ. ಜನಗಳಿಗೆ ಏನ್ ಬೇಕಾಗಿದೆ ಅಂದ್ರೆ ನಮ್ಮ ಹಳೆ ಎಂ ಎಲ್ ಎಗಳೆಲ್ಲ ನಮ್ಮ ಬೇಲೂರು ಕ್ಷೇತ್ರನ ಮುಂದುವರಿಸೋದ್ರಲ್ಲಿ ಹಿಂದುಳಿದಿದ್ದಾರೆ. ಬೇಲೂರು ಕ್ಷೇತ್ರ ಬಿಜೆಪಿಯ ಕಾರ್ಯಕರ್ತರ ವೋಟರ್ಸ್ ಇಂದ ತುಂಬಿದೆ ಸರ್. ಕೇಳಿದಿರ ಪಾರ್ಟಿಗೆ ಲೇಟ್ ಮಾಡಿ ಹಾಳು ಮಾಡಿ ಕೊಡಿ ಅಂತ? ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ, ನಮ್ಮ ಕಾರ್ಯಕರ್ತರೆಲ್ಲ ಸಂಘ ಪರಿವಾರದಿಂದ ಮತ್ತೆ ಎಲ್ಲ ವ್ಯವಸ್ಥೆಯಿಂದ ಬಂದವರು. ಆಸ್ನ ಅಭಿವೃದ್ಧಿ, ಆಸ್ನ ಅಭಿವೃದ್ಧಿ ಆಗಿಲ್ಲ ಪ್ರೀತಮ್ ಅಭಿವೃದ್ಧಿ ಮಾಡೋರೆ. ಈಗ ರೇವಣ್ಣ ಬಂದ್ರು ಅಷ್ಟೇ ನಾವು ಗೆಲ್ತೀವಿ. ರೇವಣ್ಣ ಈ ಸರ್ ಬಂದಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಒಳ್ಳೆ ನೆನಸಿಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತಾವ್ರೆ. ಏನ ದೇವೇಗೌಡ ದೇವೇಗೌಡರು ನಿಂತ್ಕೊಂಡ್ರು, ಪ್ರೀತಮ್ ಗೌಡರ ಪ್ರೀತಮ್ ಗೌಡರು ಗೆಲ್ತಾರೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ವೀಕ್ಷಕರೇ, ಮಂಡ್ಯದಲ್ಲಿ ಇವತ್ತು ಬಿಜೆಪಿ ಭರ್ಜರಿ ಬಲ ಪ್ರದರ್ಶನ ಮಾಡಿದ್ದಾರೆ. ಇಲ್ಲಿಗೆ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ, ಹಾಗೆ ಮೈಸೂರು, ಚಾಮರಾಜನಗರ, ರಾಮನಗರ ಇಂದ ಕಾರ್ಯಕರ್ತರು ಬಂದಿದ್ರು. ನನ್ನ ಜೊತೆ ಮಾತಾಡಲಿಕ್ಕೆ ಹಾಸನ ಜಿಲ್ಲೆ ಬೇಲೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್, ಮಧು ಅಂತ. ಹೌದು, ಫೈಟ್ ಇದೆ. ಹೌದು, ಸುರೇಶ್ ಅವರಿಗೆ ಟಿಕೆಟಾ? ಹೌದು ಸರ್, ಅವರಿಗೆ ಕನ್ಫರ್ಮ್ ಅಂತಿದ್ದಾರೆ. ಬೇಲೂರು ಜನ ಓಟ್ ಹಾಕ್ಬೇಕು ನಿಮ್ಮ ಪಾರ್ಟಿಗೆ ಸರ್? ಬೇಲೂರು ಜನ ಯಾವ ಕಾರಣಕ್ಕೆ ಅಂತಂದ್ರೆ, ಈಗ ಉಲ್ಲಳ್ಳಿ ಸುರೇಶ್ ಸರ್ ಹೋದ ಬಾರಿ ಎಲೆಕ್ಷನ್ ಅಲ್ಲಿ ನಿಂತು ಸೆಕೆಂಡ್ ಪ್ಲೇಸು ಆದ್ರು. ಈಗ ಏನಂತಾರೆ ಅಂದ್ರೆ, ಜನಗಳೆಲ್ಲ ಎಲೆಕ್ಷನ್ ಮುಗಿದ ತಕ್ಷಣ ನಾಯಕರೆಲ್ಲ ಏನ್ ಮಾಡ್ತಾರೆ ಅಂತ ಅವ್ರವ್ರ ದಾರಿ ಅವ್ರು ಹಿಡ್ಕಂತಾರೆ. ಉಲ್ಲಳ್ಳಿ ಸುರೇಶ್ ಅವರು ಸೋತ್ರೂ ಕೂಡ ಕ್ಷೇತ್ರ ಬಿಡದಲ್ಲೇ ಜನಸೇವೆನ ಮಾಡಿದ್ದಾರೆ, ಮತ್ತು ಪಕ್ಷ ಸಂಘಟನೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಈ ಮುಂದಿನ ದಿನಗಳಲ್ಲಿ ಕೂಡ ಸರ್ಕಾರ ಅವ್ರದ್ದೇ ಇರುತ್ತೆ, ಮತ್ತು ಅವ್ರು ವಿನ್ ಆದರೂ ಕೂಡ ಒಳ್ಳೆ ಕೆಲಸಗಳನ್ನು ನಮ್ಮ ಕ್ಷೇತ್ರಕ್ಕೆ ತರ್ತಾರೆ. ಮತ್ತು ಅದೇ ರೀತಿಯಾಗಿ ಈಗ ಬೇಲೂರು ಕೂಡ ವಿಶ್ವ ಪಾರಂಪರಿಕ ಪಟ್ಟಿಗೆ ದೇವಸ್ಥಾನ ಹೋಗ್ತಿರೋದ್ರಿಂದ ತುಂಬ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ವಿರುದ್ಧ ಈಗಾಗಲೇ ಸೆಕೆಂಡ್ ಪ್ಲೇಸ್ ಇದ್ರಿ, ಜೆ ಡಿ ಎಸ್ ಅಲ್ಲಿ ಶಾಸಕ ಲಿಂಗೇಶ್ ಏನು ಕೆಲಸ ಮಾಡಿಲ್ವಾ? ಲಿಂಗೇಶ್ ಅಣ್ಣ ಕೆಲಸ ಮಾಡಿದಾರಿಲ್ಲ ಅಂತಲ್ಲ, ಅವರು ಕೇವಲ ಒಂದು ಈ ಬೇಲೂರು ಹೆಂಗಿದೆ ಅಂದರೆ ಒಂದು ಒಂದೇ ತಾಲೂಕು ಆದ್ರೂ ಒಂಥರ ವೈವಿಧ್ಯವಾದಂಥ ಒಂದು ಕ್ಷೇತ್ರ ಅದು. ಅರ್ಧ ಭಾಗ ಮಲೆನಾಡು ಭಾಗ ಇದೆ, ಅರ್ಧ ಭಾಗ ಬಯಲುಸೀಮೆ ಜಾಗ ಇದೆ. ಆ ಬಯಲುಸೀಮೆ ಜಾಗಕ್ಕೆ ಅವರ ಗ್ರಾಮದ ಬಯಲುಸೀಮೆ ಜಾಗದಲ್ಲಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಒತ್ತನ್ನು ಅವರು ಬಯಲುಸೀಮೆ ಜಾಗಕ್ಕೆ ಕೊಟ್ಟು, ಮತ್ತು ಮಲೆನಾಡು ಭಾಗದಲ್ಲಿ ಸ್ವಲ್ಪ ಒಂಚೂರು ಅವರ ಪ್ರಭಾವ ಸ್ವಲ್ಪ ಕಡಿಮೆ ಆಗಿದೆ. ಹಾಸನದಲ್ಲಿ ಹಾಸನಲ್ಲಿ ಒಂದು 4 ಸೀಟ್ ಗ್ಯಾರಂಟಿ ಗೆಲ್ತೀವಿ. ಹಾಸನ್ನು ಮತ್ತು ಬೇಲೂರು ಮತ್ತು ಸಕಲೇಶ್ಪುರ ಮತ್ತು ಅರಸೀಕೆರೆ. ಹಾಂ ಸರ್. ಓಕೆ, ತಮ್ಮ ಹೆಸರು? ನನ್ನ ಹೆಸರು ವಿನಯ್ ಅಂದ್ಬಿಟ್ಟು. ಹೌದು ಸರ್, ವಾತಾವರಣ ಅನ್ನೋದೇನು ಇಲ್ಲ, ಯಾಕೆಂದರೆ ಈಗ ಜನಗಳಿಗೆ ಏನು ಬೇಕಾಗಿದೆ ಅಂದರೆ ನಮ್ಮ ಹಳೆ ಎಮ್ ಎಲ್ ಎಗಳೆಲ್ಲ ನಮ್ಮ ಬೇಲೂರು ಕ್ಷೇತ್ರನ ಮುಂದುವರಿಸೋದ್ರಲ್ಲಿ ಹಿಂದುಳಿದಿದ್ದಾರೆ. ಸೀನಿಯರ್ ಪೊಲಿಟಿಷಿಯನ್ ಪಾಪ ಕಾಂಗ್ರೆಸ್ಸಿಂದ ಬಿ ಶಿವರಾಮ್ ಅವರು ಕಂಟೆಸ್ಟ್ ಮಾಡ್ತಾವ್ರೆ. ಹೌದು, ಬಿ ಶಿವರಾಮ್ ಅವರು ಕಂಟೆಸ್ಟ್ ಮಾಡ್ತಾ ಇರೋದು, ಆದರೆ ಜನಗಳಿಗೆ ಇನ್ನೂ ತಲುಪೇ ಇಲ್ಲ ಅವರು. ಈಗ ಒಂದು 6 ವರ್ಷದಿಂದ ಬಂದ್ಬಿಟ್ಟು ನಾನು ಕಾಂಗ್ರೆಸ್ ಅಂತ ಹೇಳಿದ್ರೆ ನಿಲ್ತಾ ಇದ್ದಾರೆ, ಆದರೆ ಅವರು ನಮ್ಮ ಸುರೇಶ್ ಅಣ್ಣ ಅವರಿಗೆ ಯಾವುದೇ ಥರದ ಕಾಂಪಿಟಬಲ್ ಪರ್ಸನ್ ಅಲ್ಲ ಅಂತ ನಮ್ಮ ಸಹಜವಾಗಿ ಒಂದು ಕ್ಯಾಸ್ಟ್ ಈಕ್ವೇಷನ್. ಇಬ್ಬರು ಒಕ್ಕಲಿಗ ಕಮ್ಯುನಿಟಿ, ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸು, ಜೆ ಡಿ ಎಸ್ ಲಿಂಗಾಯತರು, ಕ್ಯಾಂಡಿಡ್ ಲಿಂಗೇಶು, ಈ ಗ್ಯಾಪಲ್ಲಿ ಹೆಂಗೆ ಗೆಲ್ತೀರಿ ನೀವು ಸರ್? ಈ ಗ್ಯಾಪಲ್ಲಲ್ಲ, ಅಲ್ಲಿರೋಂಥ ಲಿಂಗಾಯತರುಗಳನ್ನೇ ಕೇಳಿ ವ್ಯಕ್ತಿ ಯಾರು ಬೇಕು ಅಂತ ಹೇಳಿದ್ದೆ. ಯಾಕೆ ಅಂದರೆ ಬಿ ಎಸ್ ಯಡಿಯೂರಪ್ಪಜಿ ಈಗ ಏನೇನು ಮಾಡಿದ್ದಾರೆ ಅನ್ನೋದು ಈಗ ಮೊನ್ನೆಯೂ ಗೊತ್ತಾಗಿದೆ. ಅದರಿಂದೆಲ್ಲ ಏನು ಮಾಡಿದ್ದಾರೆ, ಯಾವುದೇ ಥರದ ಕ್ಯಾಸ್ಟಿಸಮ್ ಇಲ್ಲ ಬೇಲೂರಿನಲ್ಲಿ. ಬೇಲೂರಲ್ಲಿ ಸುಜ್ಜನ ವ್ಯಕ್ತಿ ಬೇಕಾಗಿರೋದ್ರಿಂದ ಸುರೇಶ್ ಅಣ್ಣ ವ್ಯಕ್ತಿಗೆ ಇದಕ್ಕೆ ಪೋಸ್ಟ್ಗೆ ಸೂಪರ್ ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಯಾವುದೇ ಥರದ ತಾರತಮ್ಯ ಇಲ್ದಲ್ಲದೆ ಬೇಲೂರು ಕ್ಷೇತ್ರದಲ್ಲಿ ಒಬ್ಬ ಶಾಸಕ ಮಾಡೋಕ್ಕಾಗಿರೋ ಕೆಲಸನೆಲ್ಲ ಸುರೇಶ್ ಅಣ್ಣ ಅವ್ರು ಮಾಡಿದ್ದಾರೆ. ಜನಗಳನ್ನ ಅವರು ಕ್ಲೀನಾಗಿ ರೀಚು ಆಗಿದ್ದಾರೆ, ಪ್ರತಿ ಮನೆಮನೆಗಳಿಗೂ ಅವ್ರು ಕಷ್ಟ ಸುಖಕ್ಕೆ ಆಗಿದ್ದಾರೆ. ಕೊರೋನಾ ಟೈಮಲ್ಲೂ ಸಹ ಅವ್ರಿಗೆ ಕೊರೋನಾ ಇದ್ರೂ ಬಿಡದಲ್ಲೇ 5 ವರ್ಷ ಸತತವಾಗಿ ಅವರು ಬೇಲೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಆದ್ರಿಂದ ಈ ಸತಿ ಎಲ್ಲ ಜನಗಳ ಅಭಿಪ್ರಾಯನೂ ಸುರೇಶ್ ಅಣ್ಣನೇ ಗೆಲ್ತಾರೆ. ಸರ್, ನನ್ನ ಹೆಸರು ಅರೇಳಿ ಶಿವಣ್ಣ ಅಂತೇಳಿ. ಸಮಾಚಾರ, ಕಳಸರಿನೇ ಗೆಲ್ಲಬೇಕಾಯಿತು, ಟಿಕೆಟ್ ಕೊಡೋದು ವಿಳಂಬ ಆದ್ರಿಂದ ಕೇವಲ 10 ದಿವಸ ಕೊಟ್ಟಿದ್ದು, ಭಾರಿ ಕಷ್ಟ ಆಯಿತು. ಆದರೂ 44,000-45,000 ವೋಟ್ ತಗೊಂಡಿದ್ದಾರೆ. ಯಾವಾಗಲೂ ಬೇಲೂರು ಕ್ಷೇತ್ರ ಬಿಜೆಪಿಯ ಕಾರ್ಯಕರ್ತರ ವೋಟರ್ಸಿಂದ ತುಂಬಿದೆ, ಹಾಗಾಗಿ ಅಲ್ಲಿ ಬೇರೆ ಬೇರೆ. ಈ ಸರ್ ಕೇಳಿದಿರ ಪಾರ್ಟಿಗೆ ಲೇಟ್ ಮಾಡಿ ಹಾಳು ಮಾಡಿ ಕೊಡಿ ಅಂತ ಕೇಳ್ತಾ ಇದೀವಿ ಅಷ್ಟೇ. ಅದೇ ಕೇಳಿದ್ವಿ ಕ್ಯಾಂಡಿಡೇಟ್ ಅವ್ರು ಏನು ಕೇಳ್ಪಟ್ಟೆ, ಸುರೇಶ್ ಬದಲು ಇನ್ನೊಬ್ರು ಯಾರು ಟ್ರೈ ಮಾಡ್ತಾರೆ ಓಡಾಡ್ತಾ ಇದಾರೆ. ಬೇಲೂರು ಕ್ಷೇತ್ರ ಬಿಜೆಪಿ ಕಾರ್ಯಕರ್ತರ ಮತ್ತು ವೋಟರ್ಸ್ ಇದ್ದ ಉಲುಸಾಗಿರೋದ್ರಿಂದ ಇವರು ಕಾಂಪಿಟೇಟರ್ಸ್ ಜಾಸ್ತಿ ಇದ್ದಾರೆ. ಆದರೆ ಉಲ್ಲಳ್ಳಿ ಸುರೇಶ್ ಅವರು ಇಡೀ ಕ್ಷೇತ್ರದ ಜನಗಳ ಮನದಲ್ಲಿ ಅವರ ಒಂದು ಚಾಪನ್ನು ಮೂಡಿಸಿದ್ದಾರೆ. ಹಾಗಾಗಿ ಅವರ ಮುಂದಿನ ಚುನಾವಣೆಯಲ್ಲಿ ಯಶಸ್ವಿಯಾಗಿ ಗೆಲ್ತಾರೆ, ವಿಧಾನಸೌಧಕ್ಕೆ ಹೋಗೋದು ಗ್ಯಾರಂಟಿ.
ಮತ್ತೆ ಬಿಜೆಪಿಯಿಂದ ಒಂದು ಕಮಲ ಆರಳುತ್ತೆ ಅಂತ ನಾವು ಈಗ ನಾಲ್ಕು. ಓಕೆ, ಹಾಸನದವ್ರು ಬಂದವ್ರಲ್ಲ ನಾಲ್ಕು 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 ಅಂತ ಅವ್ರೆ ಗೊತ್ತಿಲ್ಲ. ನಾಲ್ಕರಲ್ಲಿ ಫೈಟ್ ಇದೆ, ಹಾಸನ ಅಲಿ ಎಮ್ ಎಲ್ ಎ, ಬೇಲೂರು, ಸಕಲೇಶ್ಪುರ, ಹಾಗೆ ಅರಸೀಕೆರೆ, ಇಲ್ಲೂ ಕೂಡ ಬಿಜೆಪಿ ಪ್ರಬಲವಾಗಿದೆ. ಜೆ ಡಿ ಎಸ್ ವರ್ಸಸ್ ಬಿಜೆಪಿ ಫೈಟ್ ಇದೆ. ಸೊ ಹಾಗಾಗಿ ಅವ್ರ ಕಾನ್ಫಿಡೆನ್ಸ್ ನಾಲ್ಕು ಖಾತೆ ತೆಗಿತೀವಿ ಅಂತ. ಪಾರ್ಟಿಯನ್ನು ಹೊಡಕಿಲ್ವಾ? ಹೊಡಕೇನಿಲ್ಲ. ಏನು ಹೇಳಿ, ನಮ್ಮಲ್ಲಿ ಯಾವುದೇ ಜಾತಿ ವ್ಯವಸ್ಥೆ ಇಲ್ಲ. ನಮ್ಮ ಕಾರ್ಯಕರ್ತರೆಲ್ಲ ಸಂಘ ಪರಿವಾರದಿಂದ ಮತ್ತು ಎಲ್ಲ ವ್ಯವಸ್ಥೆಯಿಂದ ಬಂದಂಥವ್ರು. ಯಾರಿಗೆ ಕೊಟ್ಟರೆ ಬಿ ಜೆ ಪಿ ಕಮಲ ಗೆಲ್ಲುತ್ತೆ, ಬಿ ಜೆ ಪಿ ಕಮಲ ಅರಳುತ್ತೆ ಬೇಲೂರು ತಾಲೂಕಲ್ಲಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತೀವಿ. ಎಸ್, ಇದು ಏನು ಇವ್ರ ಕಾರ್ಯಕರ್ತರ ವಿಚಾರ ಅಂತಂದರೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ. ಸೊ ಒಂದಷ್ಟು ನನಗೆ ಬಸ್ ಹೋಯ್ತಾ ಇದೆ, ಹಾಗಾಗಿ ಹೋಗಿ ಹಾಸನಾಗೆ ಬರ್ತೀನಿ, ಮಾತಾಡ್ತೀನಿ, ತಲೆ ಕೆಡಿಸ್ಕೊಬೇಡಿ. ಮಾತಾಡ ಹೋಯ್ತೀವಿ ಸರ್. ಬಸ್ ಯಾವುದು? ಜಾನ್ ಬಸ್ ಬರುತ್ತೆ ಸರ್. ಓಕೆ. ತಮ್ಮ ಹೆಸರು? ಸೋಮಶೇಖರ್ ಅಂತ ಸರ್. ಯಾವ ಕ್ಷೇತ್ರ? ನಮ್ದು ಹಾಸನ ವಿಧಾನಸಭಾ ಕ್ಷೇತ್ರ ಸರ್. ಅಬ್ಬಾ, ಪವರ್ಫುಲ್ ಪ್ರೀತಮ್ ಗೌಡ. ಇಲ್ಲಿ ಸಾಕಾಗಲ್ಲ, ರೇವಣ್ಣನ ಬರ್ಲಿ ಅಂತಾರೆ. ಇಲ್ಲ ಸರ್, ರೇವಣ್ಣ ಬರ್ಲಿ, ಭವಾನಿ ಅಕ್ಕ ಬರ್ಲಿ, ಯಾರೇ ಬಂದ್ರು ನಮ್ ಪ್ರೀತಮ್ ಗೌಡ್ರೆ ಸರ್. ಎಲ್ಲದು ಹಾಸನಲ್ಲಿ ಯಾಕಂಗೆ ಉಚ್ಚ ಅಭಿಮಾನನ? ಇಲ್ಲ ಉಚ್ಚ ಗ್ಯಾರಂಟಿ ಇಲ್ಲ ಸರ್. ಕೆಲಸ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಪ್ರೀತಮ್ ಗೌಡ್ರು, ಪ್ರೀತಮ್ ಗೌಡ್ರು ಅಂದ್ರೆ ಅಭಿವೃದ್ಧಿ ಆಗಿದೆ ಸರ್ ಹಾಸನ. ಅದೇ ಏನ್ ಕೆಲಸ ಮಾಡೋರು? ನಾವು ನಮ್ಮ ಎಮ್ ಎಲ್ ಎ ಅನ್ಕೊಂಡಿಲ್ಲ ಸರ್, ನಮ್ಮ ಬ್ರದರ್, ನಮ್ಮ ಅಣ್ಣ ಅನ್ಕೊಂಡಿದೀವಿ ಸರ್. ಈಗ ದೇವೇಗೌಡರು ಫ್ಯಾಮಿಲಿ ಏನು ಮಾಡಿರಲ್ಲ ಹಂಗಾರೆ ಸರ್? ಎಲ್ಲಿ ಸರ್, ನಾವು 20 ವರ್ಷ ನಾವು ಚಿಕ್ಕ ಮಕ್ಕಳಿಂದ ಕೆಲಸ ಅನ್ನೋದೇ ನೋಡಿಲ್ಲ ಸರ್. ಇವತ್ತು ನಮ್ಮ ಊರುಗಳು ಒಂದೊಂದು ಕೋಟಿ ಕೋಟಿ ಕೆಲಸ ಮಾಡಿದ್ದಾರೆ ಸರ್. ಗೊಚ್ಚೆ ಗೊಚ್ಚೆಲ್ ಓಡಾಡ್ತಾ ಇದ್ವಿ. ಎಲ್ಲಿ ನಮ್ಗೆ ಹೇಳಬಾರ್ದು ಅಂತಾರ ಪರಿಸ್ಥಿತಿಯಲ್ಲಿ ಇದೀವಿ. ಇವತ್ತು ನಮಗೆ ಪ್ರೀತಮಣ್ಣ ಎಮ್ ಎಲ್ ಎ ಆದ್ಮೇಲೆ ಹೇಳ್ಬಾರ್ದು ಸರ್, ಆ ಥರದ ಅಭಿವೃದ್ಧಿ ಆಗಿದೆ ಸರ್ ನಮ್ಮ ಹಾಸನ ಕ್ಷೇತ್ರ. ಸಿಟಿನ ಹಳ್ಳಿನ ಸರ್? ಗ್ರಾಮಾಂತರ ಸರ್ ನಮ್ದು. ಯಲಗುಂದ ಪಂಚಾಯತಿ ಸರ್. ಕೆಲವ ನಮ್ದು ಬ್ರದರ್ ಯಲಗುಂದನೆ ನಮ್ದು. ಓಕೆ, ಲಾಸ್ಟ್ ಯಾರು ಕೋಟ್ ಹಾಕಿದ್ರಿ? ಪ್ರೀತಮ್ ಗೌಡ್ರಿಗೆ ನಮ್ದು. ಸರಿ, ಪ್ರೀತಮ್ ಗೌಡ್ ನಿಮ್ ಫೈಟ್ ಯಾರು ಹಾಸನದಲ್ಲಿ? ಕಾಂಗ್ರೆಸ್ ಜೆ ಡಿ ಎಸ್? ಜೆ ಡಿ ಎಸ್ ಸರ್ ಫೈಟ್ ನಮ್ಗೆ. ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ, ಜೆ ಡಿ ಎಸ್ ಯಲಗುಂದ ಪಂಚಾಯತಿ ಉಪಾಧ್ಯಕ್ಷ, ಇವನು ಮೆಂಬರ್. ನಿಜವಾಲುವೆ? ಯಾವ ಪಂಚಾಯತಿ? ಯಲಗುಂದ ಪಂಚಾಯತಿ ಉಪಾಧ್ಯಕ್ಷ, ಮೆಂಬರ್. ಮೆಂಬರ್ ಶ್ರೀಧರ್ ಅಂತ. ಒಬ್ಬ ಮೆಂಬರ್ ಇಲ್ದಿರ ಜಾಗದಲ್ಲಿ ಇವತ್ತು ಬಿಜೆಪಿ ಅಧಿಕಾರ ಹಿಡಿದಿದೆ ಗ್ರಾಮ ಪಂಚಾಯತಿಲಿ. ನಮ್ಮ 30 ವರ್ಷದಿಂದ ಅಭಿವೃದ್ಧಿ ಹಳ್ಳಿಗಳಿಗೆ ಲಕ್ಷದೊಂದು ಕೆಲಸ ನೋಡಿಲ್ಲ. ಇವತ್ತು ಕೋಟಿ ಕೋಟಿ ಕೆಲಸಗಳಾಗಿದಾವೆ. ಪ್ರೀತಮ್ ಗೌಡ್ರು ಗೆದ್ದವ್ರು. ಓಕೆ, ಆ ಗೆದ್ದಿದ್ದು ಪ್ರಕಾಶ್ ಅವ್ರ ಅಪೋಸಿಟ್. ಈಗ ಬತ್ತೀನಿ ಅಂತ ಕರೀತಾ ಇದ್ರು ರೇವಣ್ಣನ, ಅದ್ಯಾವ ಗ್ಯಾರಂಟಿ? ರೇವಣ್ಣ ಬರ್ಲಿ, ಯಾರೇ ಬರ್ಲಿ ಸರ್, ಪ್ರಶ್ನೆ. ಪ್ರೀತಮ್ ಗೌಡ್ರು ಅಭಿವೃದ್ಧಿ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ, ಗೆದ್ದ ಗೆಲ್ತಾರೆ ಸರ್. ಪ್ರೀತಮ್ ಗೌಡ್ರು ಪ್ರತಿಯೊಬ್ಬ ವ್ಯಕ್ತಿಗೂ ಕೈಗೆ ಸಿಗ್ತಾರೆ. ಈಗ ರೇವಣ್ಣನ ಹತ್ರ ಹೋಗ್ಬೇಕು ಅಂದ್ರೆ ಇನ್ನೊಬ್ಬ ನಮ್ಮ ದೊಡ್ಡ ದೊಡ್ಡ ಲೀಡ್ ಇಟ್ಕೊಂಡು ಹೋಗ್ಬೇಕು. ನಾವು ಇವತ್ತು ಸಾಮಾನ್ಯ ವ್ಯಕ್ತಿಯಾಗಿ ಚಿಕ್ಕವರಿಂದ ದೊಡ್ಡವ್ರು ಯಾರೇ ಹೋದ್ರು ಇವತ್ತು ಚಾನ್ಸ್ ಬಂದಿಸ್ತಾರೆ. ಹಂಗಾಗಿ ನಾವು ಹಾಸನ ವಿಧಾನಸಭಾ ಕ್ಷೇತ್ರದವರು ಇವರ ಶಾಸಕರು ಮಾತ್ರ ಅಲ್ಲ, ಕಾರ್ಯಕರ್ತರು ಅದೇ ರೀತಿ ಯಾರು ಬರಲಿ ಅವರೇ ಬರಲಿ ಅಂತ ಕರೀತಾವ್ರೆ. ಗೊತ್ತಿಲ್ಲ ಹಾಸನ ರಣಾಂಗಣ ಎಷ್ಟು ಗೆಲ್ತೀರಿ ಜಿಲ್ಲೆಯಲ್ಲಿ ಸರ್? ನಮ್ಮ ಅಣ್ಣ ಅವತ್ ಯಾವತ್ತೂ ನಾಲ್ಕು ಗೆದ್ದ ಗೆಲ್ತೀವಿ ಸರ್. ನಾಲ್ಕು ಸೀಟ್ ಗೆದ್ದ ಗೆಲ್ತೀವಿ ಸರ್. ಸರ್ ಅವ್ರ ಟಿಕೆಟ್ ಯಾರಿಗೆ ಕೊಡ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ವಲ್ಲ ಸರ್. ಈಗ ದಾರಿ ಕೊಟ್ಬಿಡಿ. ರೇವಣ್ಣನ ಬಾ ಅಂತ ಕರೆಯೋದ್ಕಿಂತ ಇವ್ರೇ ಯಾಕೆ ಒಳ್ಳೆ ನೋಡಿಸಿ ಪುರ್ಕೋಬಾರ್ದು? ನೆಕ್ಸ್ಟ್ ಟೈಮ್ ಅದನ್ನೂ ಮಾಡ್ತೀವಿ ಸರ್. ನೆಕ್ಸ್ಟ್ ಬಾರಿಗೆ ಮುಂದಿನ ಸಾರಿಗೆ ಅದು ಆಗುತ್ತೆ. ಈ ಪ್ರೀತಮ್ ಗೌಡ್ರು ನಾನೇನೋ ಕಮಾನ್ ಕಮಾನ್ ರೇವಣ್ಣ ಆಸ್ತಿ ಬಂದ್ ಕರೀತೀರಿ ಅಂತ ತಿನ್ಕೊಂಡಿದ್ದೆ. ಅಲ್ಲಲ್ಲ, 28 ನಾನು ಒಳೆ ನರಸೀಪುರಕ್ಕೆ ಹೋಯ್ತಾ ಪ್ರೀತಮ್ ಅಂತವ್ರೆ. ಗೊತ್ತಿಲ್ಲ ಹಾಸನ ರಾಜಕಾರಣ ರಣಕಣ ರಂಗೇರ್ತಿದೆ. 7 ವಿಧಾನಸಭಾ ಕ್ಷೇತ್ರ ಹಾಸನ, ಸಕಲೇಶ್ಪುರ, ಬೇಲೂರು ಮತ್ತೆ ಅರಸೀಕೆರೆ. ಬಿಜೆಪಿ ವರ್ಸಸ್ ಜೆ ಡಿ ಎಸ್ ಫೈಟ್, ಅರಸೀಕೆರೆ ಶಿವಲಿಂಗೇಗೌಡ ವರ್ಸಸ್ ಬಿಜೆಪಿ ಫೈಟ್. ಏನಾಗುತ್ತೆ ಗೊತ್ತಿಲ್ಲ. ಎತ್ತವ್ರಿಗೆ ಹೆಣ ಆಗ್ಬೋದಂತೆ ಕಾರ್ಯಕರ್ತರು ಗೆಲ್ಲುತ್ತೆ ಅಂತ ಹೇಳ್ತಾವ್ರೆ. ಈಗ ನೀವ್ ಹೇಳಿದ್ರಲ್ವಾ ಬ್ರದರ್, ಕ್ಷೇತ್ರದಲ್ಲಿ 20 ವರ್ಷ ಜೆ ಡಿ ಎಸ್ ರಾಜಕಾರಣನ ಸುಸ್ತಾಗಿ ಹೋಗಿದೆ. ಇವತ್ತು ಯೋಚಿಸಿದ್ದಾರೆ ಹಾಸನನೇ ಕೊಳ್ಳೆ ಹೊಡೆದಿದ್ದಾರೆ. ಈ ಸಲ ಯೋಚಿಸು, ಮುಂಚೆ ಎಲ್ಲ ಹೊಡ್ಬಿಟ್ಟಿದ್ದಾರೆ ಸರ್, ಆಗ್ಲೇ ಏನು ಮಾಡಿಲ್ಲ ಸರ್. ಹಾಸನ ಅಭಿವೃದ್ಧಿನೇ ಆಗಿಲ್ಲ ಸರ್. ಹಾಸನ ಅಭಿವೃದ್ಧಿ ಆಗಿಲ್ಲ, ಪ್ರೀತಮ್ ಅಭಿವೃದ್ಧಿ ಮಾಡೋರೆ. ಈಗ ರೇವಣ್ಣ ಬಂದ್ರು ಅಷ್ಟೇ ನಾವು ಗೆಲ್ತೀವಿ. ರೇವಣ್ಣ ಈ ಸರ್ ಬಂದಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಒಳೆ ನರಸೀಪುರಕ್ಕೆ ಹೋಗ್ತೀವಿ ಅಂತ ಹೇಳ್ತಾವ್ರೆ. ಏನೋ ದೇವೇಗೌಡ ನಿಂಕ್ ದೇವೇಗೌಡರು ನಿಂಕಂಡ್ರು, ಪ್ರೀತಮ್ ಗೌಡ್ರ ಪ್ರೀತಮ್ ಗೌಡ್ರು ಗೆಲ್ತಾರೆ. ಏನ್ ಮಾಡಿದ್ದಾರೆ ಸರ್? ಏರ್ಪೋರ್ಟ್ ತರಕ್ಕೆ ಇಷ್ಟು ವರ್ಷ ಆಗಿರೋ ಆಗಿರ್ಲಿಲ್ಲ. ಪ್ರಧಾನಿ ಆಗಿದ್ದಾರೆ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ, ರೇವಣ್ಣ ಅವ್ರು ಮಿನಿಸ್ಟರ್ ಆಗಿದ್ದಾರೆ, ಏನು ಮಾಡಿಲ್ಲ ಇನ್ನೂ ಅಭಿವೃದ್ಧಿ. ಪ್ರೀತಮ್ ಗೌಡ್ರು ಎಮ್ ಎಲ್ ಆಗಿರೋ 5 ವರ್ಷಕ್ಕೆ 5 ಇದು ಲಾಸ್ಟ್ ವರ್ಷ. ಏರ್ಪೋರ್ಟ್ ಆಗ್ತಾ ಇದೆ, ಆಮೇಲೆ ಫ್ಲೈಓವರ್ ಆಗ್ತಾ ಇದೆ, ಪ್ರತಿಯೊಂದು ಅಭಿವೃದ್ಧಿ ಆಗಿದೆ ಹಾಸನ. ನೀವ್ಯಾವೂರು? ಮದ್ದೂರ್ ಅವ್ರಿಗೆ ಅಮಲ್ ಬರ್ತೀನಿ. ಓಕೆ, ಈಗ ಹಾಸನದ ವಿಚಾರ. ನಾನೇನೋ ಬರೀ ಶಾಸಕರು ಮಾತ್ರ ಜೋರು ಅನ್ಕೊಂಡೆ, ಕಾರ್ಯಕರ್ತರು ಜೋರು. ಪ್ರೀತಮ್ ಗೌಡ ವರ್ಸಸ್ ಜೆ ಡಿ ಎಸ್ ಅದರ್ಸ್ ಅಂತ ಫೈಟ್. ಪ್ರೀತಮ್ ಗೌಡರು ರೇವಣ್ಣ ಅವ್ರನ್ನೇ ಕರೀತಾರೆ. ಇವ್ರು ಹೇಳ್ತಾವ್ರಿ ಸರ್ ಬಂದಿಲ್ಲ ಅಂದರೆ ನಾವೇ ಒಳ್ಳೆ ಸಿಪರ್ಕ್ ಹೋಗ್ತೀವಿ ನೆಕ್ಸ್ಟ್ ಟೈಮ್ ಪ್ರೀತಮ್ ಅಂತ. ಏನ್ಯಾವ ಹಾಸನ ನಾ 7 ವಿಧಾನಸಭಾ ಕ್ಷೇತ್ರ ಯಾರು ಗೆಲ್ತಾರೆ ಏನು ಕತೆ? ಇವ್ರು ಹೇಳೋರು 4 ಗೆಲ್ತೀವಿ ಅಂತ. ನೀವು ಹೇಳಿ, ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.